ಆತ್ಮೀಯ ಮಾಧ್ಯಮದ ಸ್ನೇಹಿತರು, ಆಶ್ರಮದ ಸಿದ್ದೇಶ್ವರ ಗುರುಗಳು ಆರೋಗ್ಯ ಕಳವಳಕಾರಿಯಾಗಿರೋದ್ರಿಂದ ನಾವು ಪ್ರಹ್ಲಾದ್ ಜೋಶಿಯವರು, ಕಾರಜೋಳವರು, ಅರವಿಂದ್ ಎಲ್ಲದರು ಎಲ್ಲರೂ ನಾವು ಇವತ್ತು ಬಂದಿದ್ದೇವೆ. ಕಳೆದ ಒಂದು ವಾರದಿಂದ ಅವರ ಆರೋಗ್ಯವನ್ನು ವಿಚಾರಿಸ್ಕೊಂಡೇ ಇದ್ವಿ. ಪ್ರತಿ ದಿವಸ ಫೋನ್ ಮಾಡಿ ಅವರ ಆರೋಗ್ಯವನ್ನು ವಿಚಾರಿಸ್ತಾ ಇದ್ವಿ. ಮೊನ್ನೆ ನಾನು ಫೋನ್ ಮಾಡಿದಾಗ ಮಾತಾಡೋಕ್ಕೆ ಪ್ರಯತ್ನ ಮಾಡಿದರು, ಒಂದೆರಡು ಶಬ್ದ ಮಾತಾಡಿ ಮುಂದೆ ಮಾತಾಡೋಕ್ಕಾಗಲಿಲ್ಲ. ಈ ಒಂದು ಸಮಾಚಾರವನ್ನು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಗೊತ್ತಾಗಿ ಅವ್ರ ಹತ್ರ ಮಾತನಾಡಬೇಕು ಅಂತ ಬಯಸಿ ಇವತ್ತು ಬೆಳಗ್ಗೆ ಪ್ರಹ್ಲಾದ್ ಜೋಶಿ ಅವ್ರಿಗೆ ಫೋನ್ ಮಾಡಿದರು. ನಾವು ಇಲ್ಲಿ ಆ ಗುರುಗಳ ನಂಬರ್ನೆಲ್ಲ ಕೊಟ್ಟಿದ್ವಿ. ಮಧ್ಯಾಹ್ನ ಫೋನ್ ಮಾಡಿದಾಗ ಭಾಳಷ್ಟು ಜನ ಇದ್ದಿದ್ದರಿಂದ ಸರಿಯಾಗಿ ಮಾತಾಡೋಕ್ಕಾಗಲಿಲ್ಲ. ಈಗ ಪ್ರಹ್ಲಾದ್ ಜೋಶಿಯವರು ತಮ್ಮ ಫೋನ್ನಿಂದ ಪ್ರಧಾನಮಂತ್ರಿಗಳಿಗೆ ಫೋನ್ ಮಾಡಿ ಅವರಿಗೆ ಕೊಟ್ಟಾಗ ಆಶ್ಚರ್ಯಕರ ರೀತಿಯಲ್ಲಿ ಭಾಳ ಒಳ್ಳೆಯ ರೀತಿಯಲ್ಲಿ ಸ್ಪಂದಿಸಿದರು. ಪ್ರಧಾನಮಂತ್ರಿಗಳು ನಮನವನ್ನು ಸಲ್ಲಿಸಿದಾಗ ಈ ಕಡೆಯಿಂದ ಇವರು ಕೂಡ ಎರಡು ಕೈ ಜೋಡಿಸಿ ನಮಸ್ಕಾರ ಮಾಡಿದರು. ಮತ್ತು ಆರೋಗ್ಯ ಬಗ್ಗೆ ಕೇಳಿದಾಗಲೂ ಕೂಡ ಪ್ರತಿಕ್ರಿಯೆ ಕೊಟ್ಟರು. ನಾವೇನು ವ್ಯವಸ್ಥೆ ಮಾಡಬೇಕು, ಮೆಡಿಕಲ್ ವ್ಯವಸ್ಥೆ ಏನು ಬೇಕು ಅಂತ ಕೇಳಿದಾಗ ಹಿಂಗೆ ಕೈ ಮಾಡಿ ಕೈ ಮುಗಿದು ಒಂದು ರೀತಿಯಲ್ಲಿ ಧನ್ಯವಾದಗಳನ್ನು ಹೇಳಿದರು. ಪ್ರಧಾನಮಂತ್ರಿಗಳು ಆದಷ್ಟು ಬೇಗ ಗುಣಮುಖ ಆಗಲಿ ಅಂತ ಕೂಡ ಅವ್ರಿಗೆ ನೇರವಾಗಿ ಹಾರೈಸಿದ್ದಾರೆ. ಸಿದ್ದೇಶ್ವರಪ್ಪರ ಬಗ್ಗೆ ನಾನೇನು ಹೇಳುವಂಥ ಅವಶ್ಯಕತೆ ಇಲ್ಲ, ಇಡೀ ನಾಡಿಗೆ ಗೊತ್ತಿದೆ. ಅವರು ಜ್ಞಾನಿಗಳು, ಅವರ ಆರೋಗ್ಯ ಇಷ್ಟು ಬೇಗ ಕ್ಷೀಣಿಸ್ತದೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಆದರೂ ಕೂಡ ಅವರು ಬೇಗ ಗುಣಮುಖ ಆಗಲಿ ಅನ್ನುವಂಥದ್ದು ನಮ್ಮೆಲ್ಲರ ಹಾರೈಕೆ. ಇವತ್ತಿಗೂ ಕೂಡ ಅವರು ಎಲ್ಲ ಪ್ಯಾರಾಮೀಟರ್ಸು, ಬಿ ಪಿ ಇರ್ಬೋದು, ಕಿಡ್ನಿ ಪ್ಯಾರಾಮೀಟರ್ಸ್ ಇರ್ಬೋದು, ಹಾರ್ಟ್ ಲಂಗ್ ಪ್ಯಾರಾಮೀಟರ್ಸ್ ಇರ್ಬೋದು, ಎಲ್ಲವೂ ಕೂಡ ಸಾಮಾನ್ಯವಾಗಿದೆ, ಎಲ್ಲವೂ ಕೂಡ ಸಾಮಾನ್ಯ ಆಗಿದೆ. ಅವರು ಸ್ವಲ್ಪ ಔಷಧಿಗಳನ್ನು ತೆಗೆದುಕೊಳ್ಳದ ಕಾರಣದಿಂದ, ಆಹಾರವನ್ನು ಬಿಟ್ಟಿರುವ ಕಾರಣದಿಂದ ಸ್ವಲ್ಪ ದೇಹಕ್ಕೆ ತೊಂದರೆ ಆಗ್ತಾಯಿದೆ ಹೊರತಾಗಿ ಎಲ್ಲ ಪ್ಯಾರಾಮೀಟರ್ಸ್ ಕೂಡ ಇನ್ನೂ ನಾರ್ಮಲ್ ಆಗಿದೆ. ನಾನು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ರಾಜಕಾರಣದಿಂದ ಅವ್ರು ಭಾಳ ದೂರ, ನಾನು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಫೋನ್ ಮಾಡಿ ನನಗೆ ಭಾಳ ಸಂತೋಷ ಆಗಿದೆ, ನಿನ್ನಿಂದ ಒಳ್ಳೆಯದಾಗ್ತದೆ, ನಾಡಿಗೆ ಒಳ್ಳೆಯದಾಗತ್ತೆ ಅಂತ ಹಾರೈಸಿದ್ರು. 5 ನಿಮಿಷ ಮಾತಾಡಿದರು, ಅದು ಇನ್ನೂ ನನ್ನ ಮನದಾಳದಲ್ಲಿ ಹಾಗೆ ಉಳಿದಿದೆ. ಅವರ ಆಶೀರ್ವಾದ ಸದಾಕಾಲ ನನ್ನ ಮನದಲ್ಲಿ ಉಳಿತಿದೆ. ನನ್ನ ಇವತ್ತಿನ ಅತ್ಯಂತ ಪವಿತ್ರತೆಯಿಂದ ಒಪ್ಪಿಕೊಂಡಿರುವಂಥ ಏಕೈಕ ಗುರು ನನ್ನ ವೈಯಕ್ತಿಕವಾಗಿ. ಹೀಗಾಗಿ ಅವರ ಒಂದು ಇನ್ನಷ್ಟು ದಿವಸ ಬದುಕಿ ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡಲಿ ಅಂತ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಅವರು ಸುಮ್ಮನೆ ನಮ್ಮ ಜೊತೆಗಿದ್ದರೂ ಸಾಕು, ಅದು ಪ್ರೇರಣಾ ಶಕ್ತಿ, ನಮ್ಮೆಲ್ಲರಿಗೂ ಆ ಪ್ರೇರಣೆ ಸಿಗ್ತದೆ. ಸಮಾಜದಲ್ಲಿ ಮೌಲಿಕ ಮೌಲ್ಯಗಳನ್ನು ಇವತ್ತು ಜೀವಂತವಾಗಿಡಬೇಕಾದ್ರೆ ಸಿದ್ದೇಶ್ವರ ಅಜ್ಜರಂಥವ್ರ ಬಹಳ ಅವಶ್ಯಕತೆ ಇದೆ. ಹೀಗಾಗಿ ಧರ್ಮದ ಚೌಕಟ್ಟನ್ನು ಮೀರಿ ತತ್ವಗಳನ್ನು ಅಳವಡಿಸ್ಕೊಂಡವರು, ಹೀಗಾಗಿ ಯಾವುದೇ ಧರ್ಮದ ಚೌಕಟ್ಟಿನಲ್ಲಿ ಅವರು ನಿಂತವರಲ್ಲ. ಆದರೆ ತತ್ವಗಳ ಮುಖಾಂತರ ನಮ್ಮ ಧರ್ಮವನ್ನು ಯಾವ ರೀತಿ ನಾವು ಪ್ರತಿಪಾದಿಸ್ಬೇಕಂತ ನಮ್ಗೆ ಹೇಳ್ಕೊಟ್ಟವರು.
ಇನ್ನಷ್ಟು ಕಾಲ ಬದುಕಬೇಕು, ನಮ್ಮ ಜೊತೆಗಿರಬೇಕು, ನಮ್ಗೆ ಮಾರ್ಗದರ್ಶನ ಮಾಡಬೇಕು ಅಂತ ಭಗವಂತನಲ್ಲಿ ಹರಕೆ ಮಾಡ್ತೀನಿ ಸರ್. ಚಿಕಿತ್ಸೆ